ಯಾದೇವಿ ಸರ್ವಭೂತು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಎಲ್ಲ ದೇವಾನುಗ್ರ ಭಕ್ತ ಪ್ರೇರೇ ಪ್ರೇ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಅಸಾಧ್ಯ ಸಾಧಕಸ್ವಾಮಿ ನಸಾಧ್ಯಂಧಿಮ್ಮದ ಶ್ರೀರಾಮದೂತ ಕೃಪಾಸಿಂಧೂ ಮತ್ಕಾರ್ಯ ಸಾಧೆ ಪ್ರಭು ಬಹಳ ಸಂತೋಷ ಇವತ್ತಿನ ದಿವಸ ಪ್ರಥಮ ದಿನವಾಗಿರ್ತಕ್ಕಂಥ ನವರಾತ್ರಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ಶೈಲಪುತ್ರಿ ಹೇಳಿ ಶೈಲ ಅಂದರೆ ಬೆಟ್ಟ ಪುತ್ರಿ ಅಂದರೆ ಮಗಳು ಬೆಟ್ಟದ ಮಗಳು ಅಂದರೆ ಪರ್ವತರಾಜನ ಪುತ್ರಿ ಸೊ ದಕ್ಷಬ್ರಹ್ಮನ ದಾಕ್ಷಾಯಿಣಿ ಸತ್ಹೋದ ಮೇಲೆ ಪರಮೇಶ್ವರನ ಕೃಪಾಶೀರ್ವಾದದಿಂದ ಒಂದು ತಪಸ್ಸನ್ನು ಮಾಡ್ತಾನೆ ಯಾರೋ ಪರ್ವತರಾಜ ಮಕ್ಕಳಿಲ್ಲ ತಪಸ್ಸು ಮಾಡಿದಾಗ ಒಲಿದವಳು ಯಾರೋ ಪರ್ವತರಾಜನ ಪುತ್ರಿ ಪಾರ್ವತಿ ವತಿ ಅಂದರೆ ಕಾರ್ಯ ನಿಮುತ್ತ ಪರ್ವತ ಅಂದರೆ ಪರ್ವತನ ಮಗಳು ಪಾರ್ವತಿ ಇಂಥ ಒಂದು ಪಾರ್ವತಿಯ ಕೃಪಾಶೀರ್ವಾದವನ್ನು ತಾವೆಲ್ಲ ಪಡೆಯೋಕ್ಕೆ ಶೈಲಪುತ್ರಿ ಶೈಲ ಅನ್ನೋದು ಬೆಟ್ಟ ಪುತ್ರಿ ಅಂದರೆ ಮಗಳು ಇಂಥ ಒಂದು ವೈಶಿಷ್ಟ್ಯ ಶೈಲಪುತ್ರಿ ಮೊದಲನೇ ಅವಳು ಭಾಳ ಸಂತೋಷ ಈ ಶೈಲಪುತ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರ ಇದೆ ಈ ಅವತಾರದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂಥೇಳಿ ತಾವಿಗೆಲ್ಲರೂ ಪೆನ್ನು ಪೇಪರು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಇದರಲ್ಲಿ ಒಂದೊಂದೇ ಕೊಡ್ತೀನಿ ಏನೋ ಶೈಲಪುತ್ರಿಯಲ್ಲಿ ಏನು ಪೂಜೆಯನ್ನು ಮಾಡಬೇಕು ಏನೋ ನೈವೇದ್ಯವನ್ನು ಮಾಡಬೇಕು ಏನು ನೈವೇದ್ಯದ ಜೊತೆಗೆ ನೀವು ಒಂದು ಬಣ್ಣ ಹಾಕೋಬೇಕಂತ ಏನೋ ಪಾಪ ಎಲ್ಲರೂ ಕಂಡು ಹಿಡ್ದಿರೋದು ಅಂತಲ್ಲ ಅಮ್ಮನವರು ಅಲಂಕಾರ ಮಾಡೋ ಬಟ್ಟೆನೇ ಬೇರೆ ಅವಳಿಗೆ ಹಾಕೋ ಬಟ್ಟೆನೇ ಬೇರೆ ನೀವು ಕೆಲವರು ಆಹಾ ಉದಿರ ಮತ್ತೊಂಬೋಕೃತ ಅವಳಿಗೆ ಹಾಕಿರೋ ಬಟ್ಟೆ ಕಲರ್ ನಾನು ಹಾಕ್ಕೊಂಡ್ರೆ ಒಂಬತ್ತು ದಿವಸ ಒಂಬತ್ತು ನವರಂಗ ಅಲಂಕಾರವನ್ನು ಮಾಡ್ಕೊಳ್ಳೋಣ ಸರಿ ಮಾಡ್ಕೊಳ್ಳಿ ಬೇಡ ಅಂದವ್ರು ಯಾರು ಅಲ್ವೇ ಮಾಡಿ ಸಂತೋಷ ಆದರೆ ಇದು ಏನು ಅಲಂಕಾರ ನೀವು ಮಾಡ್ಕೊಳ್ಳೋದು ಒಂದು ಅಮ್ಮನವರಿಗೆ ರಂಗೋ ಹಾಕೋದು ಒಂದು ಅಲಂಕಾರ ಏನೇನೋ ಮಾಡ್ಬೋದು ಬೇರೆ ಬೇರೆ ಅಲಂಕಾರ ಮಾಡಬೇಕು ಬೇರೆ ಬೇರೆ ನೈವೇದ್ಯ ಮಾಡಬೇಕು ಒಂದೊಂದು ದಿವಸ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇದರಲ್ಲಿ ನಾಪ್ಕಾ ಇಟ್ಕೊಳ್ಳತಕ್ಕಂಥದ್ದು ಇದು ಉತ್ತರ ಭಾರತದಲ್ಲಿ ಉಳಿನ ಶೈಲಪುತ್ರಿ ಅಂತಾರೆ ಪೇಪರ್ ತೊಗೊಳ್ಳಿ ನಂಬರ್ ಒನ್ ಉತ್ತರ ಭಾರತದಲ್ಲೇ ಶೈಲಪುತ್ರಿ ಆ ಶೈಲಪುತ್ರಿ ದಕ್ಷಿಣ ಭಾರತದಲ್ಲಿ ನಾವೆಲ್ಲ ಕರೆಯೋದು ವಿಜಯವಾಡ ಕನಕದುರ್ಗಮ್ಮ ವಿಜಯವಾಡದಲ್ಲಿ ಕನಕದುರ್ಗ ಅಂತ ಅವಳ ಹೆಸರು ಕನಕ ಅಂದರೆ ಬಂಗಾರದವಳು ವಿಶೇಷವಾಗಿ ಬೆಟ್ಟದವಳು ದುರ್ಗ ಅಂದರೆ ದುರ್ಗತಿ ನಾಶನಂ ಬೆಟ್ಟದ ಮೇಲೆ ಕೂತಿರೋಳು ಇವತ್ತಿಗೂ ನದಿ ತೀರದಲ್ಲಿ ಕೃಷ್ಣಾ ನದಿ ಪಕ್ಕದಲ್ಲಿ ಗೋದಾವರಿ ನದಿ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಬೆಟ್ಟದ ಮೇಲೆ ಯಾರು ವಿಜಯವಾಡ ಕನಕದುರ್ಗ ಸೊ ದಕ್ಷಿಣದಲ್ಲಿ ಕನಕದುರ್ಗ ಬೆಟ್ಟದ ಮೇಲೆ ಪಾರ್ವತಿ ಶೈಲಪುತ್ರಿ ಇವಳು ಎತ್ತಿನ ಪೂರ್ತಿಯಾಗಿರ್ತಕ್ಕಂಥ ಎತ್ತಿನ ಮೇಲೆ ನೀವು ಇನ್ನೊಂದೇನು ಅಂದರೆ ನಂದಿ ಬೇರೆ ಜ್ಞಾಪಕ ಇಟ್ಕೊಳ್ಳಿ ಗೂಳಿ ಬೇರೆ ಭೃಂಗಿ ಬೇರೆ ಎತ್ತು ಅಂದರೆ ನಂದಿ ಎತ್ತು ಎತ್ತಂದರೆ ನಂದಿ ಇದು ಗೂಳಿ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಆ ಗೂಳಿ ಏನಪ್ಪ ಗಂಡು ಗೂಳಿ ಅಂತ ಕರಿತೀವಲ್ಲ ಆ ಗೂಳಿ ಅಂದರೆ ಅದು ಭೃಂಗಿ ಜ್ಞಾಪಕ ಇಟ್ಕೊಳ್ಳೋದು ಅದಕ್ಕೆ ಎತ್ತು ಅಂತ ಅಕಸ್ಮಾತ್ ದೇವಸ್ಥಾನದಲ್ಲಿ ಏನಾದರೂ ಮಾಡಿ ಎರಡೆರಡು ನಂದಿ ಪ್ರತಿಷ್ಠಾಪಡ್ತಾರೆ ಇದೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ನಮ್ಮ ದೋಷ ಪರಿಹಾರ ಆಗ ಶೈಲಪುತ್ರಿಗೆ ರವಿ ದೋಷ ಪರಿಹಾರ ಬರ್ಕೊಳ್ಳಿ ಒಂಬತ್ತು ಗ್ರಹಗಳು ಒಂಬತ್ತು ದೇವಿಯರಿಗೆ ಒಂದೊಂದು ದಿವಸ ಒಂದೊಂದು ಸೊ ಇವತ್ತು ಎಲ್ರಿಗೂ ಜ್ಞಾಪಕ ಇಟ್ಕೋಬೇಕಂದ್ರೆ ರವಿದೋಷ ಪರಿಹಾರ ರವಿದೋಷ ಪರಿಹಾರ ಯಾರು ಮಾಡ್ತಾರೆ ಸಾಕ್ಷಾತ್ ಶೈಲಪುತ್ರಿನೇ ಮಾಡೋದು ರವಿದೋಷ ಪರಿಹಾರ ನೀವು ಆರೆಂಜ್ ಬಟ್ಟೆ ಹಾಕೋಬೇಕು ಏನಾಳೆ ಆರೆಂಜ್ ಕಲರ್ ಬಟ್ಟೆ ಅದು ಹಿಮದ ಮೇಲೆ ಏನಾದರೂ ಬಂಗಾರದ ಬಣ್ಣದ ಮೇಲೆ ತೀರಾ ಬೆಳಕು ಬಿದ್ದರೆ ಹಿಂಗಿರುತ್ತೆ ಆರೆಂಜ್ ಇಷ್ಟಾಗಿರುತ್ತೆ ಆ ಒಳ್ಳೆ ಹಳದಿ ಸ್ವಲ್ಪ ನಾರಂಗಿ ಬಣ್ಣ ನಾರಂಗಿ ಅಂದರೆ ಆರೆಂಜ್ ಅಂತ ಕರಿತೀವಿ ನಾರಂಗಿ ಹಣ್ಣಲ್ವಾ ಅದಕ್ಕೆ ನಾರಂಗಿ ಬಣ್ಣನ ಪರಿವರ್ತನೆ ಇದನ್ನು ಆ ಕಟ್ಟು ಪೊಂಗಲ್ಲು ಅಂತ ಕರಿತೀವಿ ಪೊಂಗಲ್ ಮಾಡೋದು ಅಂದರೆ ಖಾರ ಇರಬೇಕು ಅಬ್ಬಾ ಏನು ಘಾಟು ಅನ್ನಬೇಕು ಸೊ ಆ ಪೊಂಗಲ್ ಅಂದರೆ ಹೇಗೆ ಮೆಣಸು ಚೆನ್ನಾಗಿ ಕುಟ್ಟಾಕ್ಬೇಕು ಜೀರಿಗೆ ಚೆನ್ನಾಗಿ ಕುಟ್ಟಾಕ್ಬೇಕು ಖಾರ್ ಖಾರವಾಗಿ ಮಾಡಬೇಕು ಆ ಪೊಂಗಲ್ ಏನು ಅಂದರೆ ತುಪ್ಪ ಹಾಕಿ ಯಾವ ಕಾಲಕ್ಕೂ ನೀರು ಸೇರಿಸದೆ ಅನ್ನವನ್ನು ತುಪ್ಪದಲ್ಲೇ ಅಕ್ಕಿನ ಹುರಿದು ಗೋಡೆ ಮೇ ನೀವು ಹಾಕ್ಕೊಳ್ಳೋದು ಅದೆಲ್ಲ ಸಂಬಂಧವಿಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡದರೆ ಬಿಟ್ಕೊಳ್ಳಿ ದ್ರಾಕ್ಷಿನೂ ಹಾಕೊಂಡ್ಬಿಡ್ತಾರೆ ಕೆಲವರು ದ್ರಾಕ್ಷಿ ಹಾಕಂಗಿಲ್ಲ ಬರೀ ಗೋಡಂಬಿಗಿಂತನೋ ವಿಶೇಷವಾಗಿ ಅದನ್ನು ಹಾಗೆ ಮಾಡಿ ಮೆಣಸು ಜೀರಿಗೆ ಬಿಡಬೇಕು ಯಾಕೆ ಅಂದರೆ ಕಾಳು ಮೆಣಸು ಅಂದರೆ ರುದ್ರಾಕ್ಷಿ ಅನ್ನ ಅಂದರೆ ಪಾರ್ವತಿ ಗಂಡ ಹೆಂಡ್ತಿರ ಸಮ್ಮೇಳನವೇ ಕಟ್ಟು ಪೊಂಗಲ್ ಅದನ್ನು ತಮಿಳ್ನಾಡಲ್ಲಿ ಪೊಂಗಲ್ ಅಂತೀರ ನೀವು ಪೊಂಗಲ್ ಮಾಡ್ಕೊಳ್ತಕ್ಕಂಥದ್ದು ಕಿಚಡಿ ಬೇರೆ ಹೆಸರುಬೇಳೆ ಹಾಕಿಬಿಟ್ರೆ ಕಿಚಡಿ ಆಗೋಯಿತು ಅನ್ನದಲ್ಲೇ ಮಾಡಿದ್ರೆ ಪೊಂಗಲ್ಲು ಜ್ಞಾಪಕ ಇಟ್ಕೊಳ್ಳಿ ಅದು ಖಾರವಾಗಿರಬೇಕು ಘಾಟ್ ಇರಬೇಕು ಅಂದರೆ ಒಂದು ಕುರಿ ಮುಂದೆ ಇರಬೇಕು ಇಷ್ಟೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವತ್ತು ತಿಳ್ಕೊಳ್ಳಿ ಹಳದಿ ಹೂಗಳನ್ನು ಹಾಕಬೇಕು ಹಾಕ್ಕೊಳ್ಳೋದು ಈ ಹಳದಿ ಹೂಗಳಂದರೆ ಹೇಗೆ ಅಂದರೆ ಶಾಮಾಂತಿ ಹೂಗೆ ಹಾಕ್ಬೋದು ಫಸ್ಟ್ ದಿವಸ ಶ್ಯಾಮಂತಿ ಹೂವು ಫಸ್ಟಿಂದ ಜ್ಞಾಪಿಸ್ಕೊಳ್ಳಿ ವಿಜಯವಾಡ ಕನಕದುರ್ಗ ದಕ್ಷಿಣ ಭಾರತದಲ್ಲಿ ಒಳಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ ಯಾವಾಗಲೂ ವಡೆ ಮಾಡಬೇಕು ಇವಳಿಗೆ ವಡೆ ಅಂದರೆ ದಕ್ಷಿಣ ಭಾರತಕ್ಕೆ ಬೆಳಗ್ಗೆ ಹೊತ್ತು ಉದ್ದಿನ ವಡೆ ಮಾಡ್ಕೊಳ್ಳಿ ಸಾಯಂಕಾಲ ಶೈಲಪುತ್ರಿ ನೆನೆಸ್ಕೊಳ್ಳಿ ಎರಡು ಒಂದೇ ಕೆಲವರು ಮಾಡಿಕೊಂಡ್ರೆ ಹೇಗೆ ಮಾಡಬೇಕು ಅಂತ ಸೊ ದಕ್ಷಿಣ ಭಾರತ ಶೈಲಪುತ್ರಿ ಅಂತಕ್ಕಂಥ ನೀವು ಉತ್ತರ ಭಾರತದ ಶೈಲಪುತ್ರಿ ದಕ್ಷಿಣದಲ್ಲಿ ಅದೇ ಶೈಲಪುತ್ರಿ ಕನಕದುರ್ಗಮ್ಮ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಸೊ ಇವಳಿರೋದು ವಿಜಯವಾಡ ಕನಕದುರ್ಗದಲ್ಲಿ ಕೂತಿರ್ತಕ್ಕಂಥದ್ದು ರವಿ ದೋಷ ಪರಿಹಾರ ಆಗೋದು ಕಟ್ಟು ವಿಶೇಷವಾಗಿರೋ ಕಟ್ ಪೊಂಗಲ್ ಅಂತಕ್ಕಂಥದ್ದು ಖಾರದ ಪೊಂಗಲ್ ಘಾಟ್ ಪೊಂಗಲ್ಲು ಆರೆಂಜ್ ಕಲರ್ ನಾರಂಗಿ ಬಣ್ಣ ಇರತಕ್ಕಂಥದ್ದು ಎಲ್ಲೋ ಹೂಗಳ್ನ ಮಾಡ್ಕೊಡೋದು ಇದಿಷ್ಟು ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ ಚೆನ್ನಾಗಿರುತ್ತೆ ಪರಿಪೂರ್ಣವಾಗಿ ದೇವಿಯ ಸ್ತುತಿಯನ್ನು ಮಾಡ್ತಕ್ಕಂಥದ್ದು ನೋಡಿ ಲಲಿತಾ ಸಹಸ್ರಾಮ ಓದ್ಕೊಳ್ಳಿ ದೇವಿ ಕಡ್ಗಮಾಲ ಓದ್ಕೊಳ್ಳಿ ದುರ್ಗಾ ಸಪ್ಷತಿ ಓದ್ಕೊಳ್ಳಿ ಲಲಿತಾ ಸಹಸನ ಮಾತ್ರ ಓದ್ಕೊಳ್ಳಿ ದೇವಿ ಕಡ್ಗಮಾಲ ಸ್ತೋತ್ರ ಅಂತಿದೆ ಭಾಳ ವಿಶೇಷ ಎಂಥ ಕಷ್ಟಗಳು ಬಂದರೂ ನಿವಾರಣೆ ಮಾಡೋದು ಕಡ್ಗಮಾಲ ಸರಿಯಾಗಿ ಹೇಳ್ಕೋಬೇಕು ನಿಮಗೆ ಅಕಸ್ಮಾತ್ ಶತ್ರುಗಳಿದ್ದ ಕಡ್ಗಲ್ ಕತ್ತರಿಸ್ದಂಗೆ ಏಕ್ ಬಾರ್ ದೋರ್ತು ಕೂಡ ಜಗನ್ಮಾತೆ ಮಾಡ್ತಾಳೆ ಸೊ ನೀವು ಅಷ್ಟು ಚೆನ್ನಾಗಿ ಮಾಡಿಕೊಂಡ್ರೆ ನಿಮ್ಮ ಶತ್ರುಗಳ ಧ್ವಂಸ ಪರಿವರ್ತನೆ ಆಗುತ್ತೆ ಭಾಳ ಸಂತೋಷ ಅಂತಕ್ಕಂಥದ್ದು ಹಳದಿ ಹೂಗಳನ್ನು ಹಾಕಿ ಶ್ಯಾಮತಿಗೆ ಹೂ ಹಾಕ್ಕೊಳ್ಳಿ ಆದಷ್ಟು ಹಳದಿ ಹೋದ್ರೆ ಏನು ಮಾಡ್ತಾಯಿದ್ರೆ ಕೆಲವರು ಯಾವುದೋ ಎಳೆ ಹೂಳು ತಂದುಬಿಟ್ಟು ಮಾಡ್ಕೊಡ್ತಾರೆ ಪತ್ರಂ ಸಮರ್ಪಯಾಮಿ ಇವಳಿಗೆ ಮಾವಿನ ಎಲೆಗಳು ಮಾವಿನ ಎಲೆಗಳು ಈ ಹಾ ಎಲೆಗಳಲ್ಲಿ ಯಾವ್ದು ಹಾಕ್ಬೋದು ಮಾವಿನ ಎಲೆಗಳು ಹಾಕಿದ್ರೆ ಶೈಲಪುತ್ರಿಗೆ ಅರ್ಚನೆ ಮಾಡಿದ್ರೆ ತುಂಬ ಇಷ್ಟ ಎಲೆ ಪತ್ರ ಪೂಜಾಂ ಸಮರ್ಪಯಾಮಿ ಪುಷ್ಪ ಪಾತ್ರ ಸಮರ್ಪಯಾಮಿ ಪತ್ರದ ಜೊತೆ ಪುಷ್ಪನೋವು ಹೂವಿಂದ ನಾರು ಸ್ವರ್ಗಕ್ಕೆ ಅಂತಾರಲ್ಲ ಎಲೆಗಳು ಹಾಕಬೇಕು ಅಂತ ಹೇಳುತ್ತೆ ಆ ಎಲೆ ಮಾವಿನಕಾಯಿ ಎಲೆ ಅಂದರೆ ಹುಳಿ ಇರಬೇಕು ಒಳಗೆ ಭಾಳ ಚಂದ ಆ ಹುಳಿ ಎಲೆಗಳನ್ನ ಆಚರಣೆಯನ್ನು ಮಾಡೋ ಒಂದು ಐದು ಎಲೆ ಸುಮ್ಮನೆ ಹಂಗೆ ಇಟ್ಟರೆ ಸಾಕು ಇಲ್ಲ ತೋರಣ ಕಟ್ಟಿಡಿ ಕಲಶದ ಮುಂದೆ ಇಡಿ ಕುಂಕುಮಾರ್ಚನೆ ಮರಿಬೇಡಿ ಯಾವ ಹೆಂಗಸು ಕುಂಕುಮಾರ್ಚನೆ ಮಾಡ್ತಾಯಿದ್ದೀರೋ ಶ್ರೀಚಕ್ರದ ಮೇಲೆ ಮಾಡಿ ಇಲ್ವಾ ಬಟ್ಲಡಿಕೆ ಹರ್ಷಣದ ಕೊಂಬು ಬಟ್ಲಡಿಕೆ ಫುಲ್ ಇರಬೇಕು ಹರ್ಷಣದ ಕೊಂಬು ಇರಬೇಕು ಅದ್ರ ಮೇಲೆ ಕುಂಕುಮಾರ್ಚನೆ ಮಾಡಿ ಇಷ್ಟು ಮಾಡಿ ನಮಸ್ಕಾರವನ್ನು ಮಾಡಿದ್ರೆ ಸಾಕು ಪರಿಪೂರ್ಣ ಪರಿಯತ್ತೆ ಸಾಯಂಕಾಲ ಒಂದು ಆರತಿ ಮಾಡಿ ಹರ್ಷಣ ಕುಂಬಕ್ಕೆ ಯಾರನ್ನ ಕರಿ ನೈವೇದ್ಯ ಮಾಡಿರೋದು ಆಯಿತು ನೈವೇದ್ಯ ಮಾಡಿರೋದು ಮನೆಯವ್ರು ತೊಗೊಳ್ಳಿ ಯಾರಿಗಾದ್ರೂ ಹಂಚ್ಬೇಕು ಆ ಫಸ್ಟ್ ಕ್ಲಾಸಕ್ಕೆ ಪುಟ್ಟು ಪುಟ್ಟ ವಡೆಗಳು ಮಾಡ್ಕೊಳ್ಳಿ ಆ ವಡೆ ನೈವೇದ್ಯ ಮಾಡೋದು ಕನಕದುರ್ಗಮ್ಮ ನಿನಗೋಸ್ಕರ ವಡೆ ಮಾಡ್ತಾ ಇದ್ದೀನಿ ಫಸ್ಟ್ ಕ್ಲಾಸ್ ಆಗಿದ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾವ ಕಾಲಕ್ಕೂ ಮೊದಲನೇ ದಿವಸ ವಡೆ ಮಾಡಿದಾಗ ತೂತು ವಡೆ ಮಾಡಬೇಡಿ ಮನೇಲಿ ವಡೆ ಏನಬಾರ್ದು ತಿಥಿ ಮಾಡಿದಾಗ ಮಾತ್ರ ತೂತು ಹಾಕೋದು ವಡೆ ಅದನ್ನೇ ಬೋಂಡ ಮಾಡಿ ಉದ್ದಿನ ಬೋಂಡ ಅದನ್ನು ನೈವೇದ್ಯ ಮಾಡಿ ಪೂರ್ತಿ ತೂತ ಆಗಿದ್ರೆ ಗುಂಡು ಗುಂಡಿಗೆ ಮಾಡಿ ಅದನ್ನು ಹೆಂಗೆ ಎತ್ತ ಹಾಕಿದ್ರೆ ಮಂಗಳೂರು ಬೋಂಡ ಇಲ್ವಾ ಆ ಥರ ಉದ್ದಿನ ಬೋಂಡ ಮಾಡಬೇಕು ಖಾರ ಹಾಕಿ ಮೆಣಸು ಅದೇ ಕಾಳು ಒಂದು ಒಂಚೂರು ಜೀರಿಗೆ ತೆಂಗಿನಕಾಯಿ ಹಾಕಿ ಒಣ ಮೆಣಸಿನಕಾಯಿ ಒಂದು ಹಾಕಿದ್ರೆ ಘಾಟ್ ಹೆಂಗಿರುತ್ತೆ ಅದನ್ನ ಎತ್ತು ಕೊಟ್ಟರೆ ಅಮ್ಮನವ್ರಿಗೆ ನೈವೇದ್ಯ ಆಗಿರಬೇಕು ನೈವೇದ್ಯ ಮಾಡಿಕೊಡಿ ಶುಭವಾಗಲಿ ಪರಿಪೂರ್ಣ ರಕ್ಷಾ ಕವಚವಾಗಲಿ ಅಂತ ಹೇಳ್ತಾ ಶೈಲಪುತ್ರಿ ನಮೋಸ್ತುತೆ ನಿಮಗೆಲ್ಲರಿಗೂ ಲೋಕವೆಲ್ಲ ಸುಭಿಕ್ಷವಾಗಲಿ ಜಗನ್ಮಾತೆ ಕೃಪಾಶೀರ್ವಾದ ಸದಾ ಕಾಲದಲ್ಲಿ ಅಂತ ಹೇಳ್ತಾ ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿನ ಭವಂತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್